ಈ ಪುಸ್ತಕ ಸಿದ್ರಾಮಯ್ಯರನ್ನ ತೇಜೋವದೆ ಮಾಡೋದಾಗಿದೆ ಅನುಮತಿ ಕೊಟ್ಟಿದ್ರೆ ಕೂಡಲೇ ರದ್ದು ಮಾಡಬೇಕು ಅಂತ ಹೇಳಿ ಎಸ್ಜೆ ಪಾರ್ಕ್ ಪೊಲೀಸರಿಗೆ ಸೂರ್ಯ ಮುಕುಂದರಾಜ್ ದೂರನ್ನ ಕೊಟ್ಟಿದ್ದಾರೆ ಕೆಪಿಸಿಸಿ ಲೀಗಲ್ ಸೆಲ್ನ ಪ್ರಧಾನ ಕಾರ್ಯದರ್ಶಿ ಅವರು ಯಾಕಂತ ಹೇಳಿದ್ರೆ ಇಂತಹ ಘಟನೆಗಳಿಂದಾಗಿ ಕಾಂಗ್ರೆಸ್ನ ಕಾರ್ಯಕರ್ತರಿಗೆ ಅವರ ಅಭಿಮಾನಿಗಳಿಗೆ ನೋವಾಗುತ್ತೆ ಆಮೇಲೆ ಗಲಾಟೆಗೆ ಕಾರಣ ಆಗಬಹುದು ವಿವಾದಕ್ಕೂ ಕೂಡ ಕಾರಣ ಆಗಬಹುದು ಯಾಕಂತಂದ್ರೆ ಈಗ ನಾವು ಗಮನಿಸಿದ್ದೆವಲ್ಲ ಟಿಪ್ಪು ನಿಜಗನಸುಗಳು ಅನ್ನುವಂತ ಪುಸ್ತಕ ಬಿಡುಗಡೆ ಮಾಡುವ ಸಂದರ್ಭದಲ್ಲಿ ರಂಗಾಯಣದಲ್ಲಿ ಯಾವ ರೀತಿ ವಿರೋಧ ವ್ಯಕ್ತವಾಯಿತು ಭಾರೀ ಭದ್ರತೆ ಮಧ್ಯೆ ಆ ಪುಸ್ತಕವನ್ನು ಬಿಡುಗಡೆ ಮಾಡಿದ್ರು ಬಟ್ ಈಗ ಇದು ರಾಜಕೀಯ ದುರುದ್ದೇಶದಿಂದ ಸಿದ್ದರಾಮಯ್ಯರ ವಿರುದ್ಧವಾಗಿ ಅವರನ್ನ ಬೇರೆ ರೀತಿಯಾಗಿ ಕಪೋಲಕಲ್ಪಿತವಾಗಿ ಬಿಂಬಿಸಿ ತೇಜೋವದೆ ಮಾಡಲಾಗ್ತಿದೆ ಅನ್ನುವಂತ ಆರೋಪ ಈಗ ಕಾಂಗ್ರೆಸ್ ನೋಡಿದಾಗಿದೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಶಿವಕುಮಾರ್ ನೋಡ್ತಾ ಇದ್ದೀವಿ ಸಿದ್ದರಾಮಯ್ಯನವರನ್ನ ಯಾವ ರೀತಿ ಕಪೋಲಕಲ್ಪಿತ ಅದನ್ನ ಹೇಗೆ ಬಿಂಬಿಸಲಾಗ್ತಿದೆ ಅಂತ ಹೇಳಿ ಬಟ್ ಎಲ್ಲೋ ಒಂದು ಕಡೆ ಈ ಕಾರ್ಯಕ್ರಮಕ್ಕೆ ಅವಕಾಶ ಸಿಗುತ್ತಾ ಸಿಗಲ್ಲ ಅನ್ನೋ ಚರ್ಚೆ ದೂರಲ್ಲಿ ಏನಿದೆ ಅಂತ ಪ್ರಭು ಇವತ್ತು ಟೌನ್ ಪ್ರಭವನದಲ್ಲಿ ಸಿದ್ದರಾಮಯ್ಯನವರ ಕುರಿತಾದಂತ ಪುಸ್ತಕ ಬಿಡುಗಡೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಅದರಲ್ಲಿ ವಿವಾದಾತ್ಮಕಕ್ಕೆ ಒಳಗಾಗಿರುವಂತಹ ರೋಹಿತ್ ಚಕ್ರತೀರ್ಥ ಅವರು ಕೂಡ ಅತಿಥಿಗಳಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಸಚಿವ ಅಶ್ವತ್ಥನಾರಾಯಣ ಅವರು ಕೂಡ ಕಾರ್ಯಕ್ರಮದ ಅತಿಥಿಗಳಾಗಿದ್ದಾರೆ ಸೊ ಈ ಒಂದು ಪುಸ್ತಕ ಬಿಡುಗಡೆ ಕಾರ್ಯಕ್ರಮಕ್ಕೆ ಈಗ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಾ ಇದೆ ರಾಜ್ಯ ಕಾಂಗ್ರೆಸ್ನಿಂದ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ ಕೆಪಿಸಿಸಿ ಕಾನೂನು ಘಟಕದ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಸೂರ್ಯ ಮುಕುಂದರಾಜ್ ಇದರ ಬಗ್ಗೆ ಎಸ್ಜೆ ಪಾರ್ಕ್ ಪೊಲೀಸ್ ಠಾಣೆಗೆ ದೂರನ್ನ ದಾಖಲಿಸಿದ್ದಾರೆ ಕಾರಣ ಈ ಪುಸ್ತಕದಲ್ಲಿ ಮುಖಪುಟದಲ್ಲೇ ಸಿದ್ದರಾಮಯ್ಯನವರನ್ನ ಒಂದು ಸಮುದಾಯವನ್ನ ಗುರಿಯಾಗಿಟ್ಕೊಂಡು ಅವರನ್ನ ತೇಜೋವಧೆ ಮಾಡುವಂತಹ ಒಂದು ಫೋಟೋ ಆ ಮುಖಪುಟದಲ್ಲಿ ಬಳಸ್ಕೊಂಡಿದ್ದಾರೆ ಜೊತೆಗೆ ಅದರ ಪುಸ್ತಕದಲ್ಲಿ ಸಿದ್ದರಾಮಯ್ಯನವರನ್ನ ಒಂದು ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಗುರುತಿಸಿ ಮತ್ತೊಂದು ಸಮುದಾಯವನ್ನ ಎತ್ತಿ ಕಟ್ಟುವಂತಹ ಒಂದು ಪ್ರಯತ್ನಗಳನ್ನ ಈ ಪುಸ್ತಕದಲ್ಲಿ ಮಾಡಲಾಗಿದೆ ಸೊ ಹಾಗಾಗಿ ಇದು ವಿವಾದಕ್ಕೆ ಈಡಾಗುತ್ತೆ ಜೊತೆಗೆ ಸಿದ್ದರಾಮಯ್ಯನವರನ್ನ ಒಂದು ಸಮುದಾಯಕ್ಕೆ ಗುರಿಯಾಗಿ ಮಾಡ್ತಾ ಇರೋದ್ರಿಂದ ಪ್ರಸಕ್ತ ಚುನಾವಣೆ ಸಂದರ್ಭದಲ್ಲಿ ಕಾರಣ ಆಗತ್ತೆ ಹಾಗಾಗಿ ಕೂಡಲೇ ಈ ಕಾರ್ಯಕ್ರಮವನ್ನ ರದ್ದುಪಡಿಸಬೇಕು ಅಂತೇಳಿ ಎಸ್ಜೆ ಪಾರ್ಕ್ ಪೊಲೀಸ್ ಠಾಣೆಗೆ ದೂರನ್ನ ದಾಖಲಿಸಿದ್ದಾರೆ ಯಾಕಂದ್ರೆ ಆ ಪುಸ್ತಕದಲ್ಲಿ ಮತ್ತಷ್ಟು ಅಂಶಗಳಿರುತ್ತೆ ಸಿದ್ದರಾಮಯ್ಯನವರನ್ನ ತೇಜೋವಧೆ ಮಾಡುವಂತಹ ಬರಹಗಳನ್ನ ಅದರಲ್ಲಿ ಬರೆಯಲಾಗಿದೆ ಅನ್ನುವಂತಹ ಒಂದು ಆರೋಪವನ್ನ ಸೂರ್ಯ ಮುಕುಂದರಾಜ್ ಅವರು ಮಾಡಿದ್ದಾರೆ ಸೊ ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಅನುಮತಿಯನ್ನ ನೀವು ಕೊಟ್ಟಿದ್ರೆ ಅದನ್ನ ಕೂಡಲೇ ರದ್ದುಪಡಿಸಬೇಕು ಇದು ಸಾಕಷ್ಟು ವಿವಾದಕ್ಕೀಡಾಗ್ತಾ ಇದೆ ಮುಂದೆ ನೀವು ಅದರ ಒಂದು ಅನುಮತಿಯನ್ನ ಕೊಟ್ಟಿದ್ದೆ ಆದ್ರೆ ಕಾರ್ಯಕ್ರಮ ನಡೆಯೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದೆ ಆದ್ರೆ ಕಾನೂನು ಹೋರಾಟವನ್ನ ಮಾಡಬೇಕಾಗತ್ತೆ ಅನ್ನುವಂತಹ ಎಚ್ಚರಿಕೆಯನ್ನು ಕೂಡ ಆ ದೂರಿನಲ್ಲಿ ದಾಖಲು ಮಾಡಲಾಗಿದೆ ಪ್ರಭು ಸೊ ಯಾಕೆಂದ್ರೆ ಆ ಮುಖಪುಟದಲ್ಲಿ ಈಗ ಆ ಒಂದು ಏನು ಇನ್ವೈಟ್ ಮಾಡಿದ್ದಾರೆ ಸಿದ್ದರಾಮಯ್ಯ ಮತ್ತೆ ಸಂಪರ್ಕಿಸಿದೆ ಶಿವ ನಿಮ್ಮನ್ನ ಈ ಬಗ್ಗೆ ಮಾತನಾಡಲಿಕ್ಕೆ ಸ್ವತಃ ಕೆಪಿಸಿಸಿ ಲೀಗಲ್ ಸೆಲ್ನ ಪ್ರಧಾನ ಕಾರ್ಯದರ್ಶಿ ಇದ್ದಾರೆ ಸೂರ್ಯ ಮುಕುಂದರಾಜ್ ಅವರು ಸರ್ ನಮಸ್ಕಾರ ನಮಸ್ಕಾರ ಸರ್ ಟಿಪ್ಪು ನಿಜಗನಸುಗಳು ನಾವು ನೋಡಿದ್ವಿ ಭಾರಿ ವಿವಾದಕ್ಕೆ ಕಾರಣ ಆಯಿತು ಭಾರಿ ಭದ್ರತೆಯೊಂದಿಗೆ ಬಿಡುಗಡೆ ಆಯಿತು ಈಗ ಸಿದ್ದರಾಮಯ್ಯರನ್ನ ಯಾವ ರೀತಿ ತೇಜೋವಧೆ ಮಾಡುವಂತಹ ಕೆಲಸಗಳು ಆಗ್ತಿದೆಯಾ ಅಂತ ನೋಡಿ ಅವರು ಮುಖ್ಯ ಉದ್ದೇಶನೇ ಚುನಾವಣಾ ಸಂದರ್ಭದಲ್ಲಿ ಎಲ್ಲರೂ ಗೊಂದಲಕ್ಕೆ ಈಡು ಮಾಡುವಂಥದ್ದು ಅಪಪ್ರಚಾರ ಮಾಡುವಂಥದ್ದು ಯಾಕೆಂದ್ರೆ ಇವತ್ತು ಅವರು 40% ಕಮಿಷನ್ ಹಗರಣಗಳಲ್ಲಿ ಮತ್ತು ಏನು ಸ್ಯಾಂಟೋ ರವಿ ಪ್ರಕರಣ ಆಗಿದೆ ಇದೆಲ್ಲಾನು ಡೈವರ್ಟ್ ಮಾಡಬೇಕಾಗಿದೆ ಬಿಜೆಪಿ ಅವರಿಗೆ ಸೊ ಈ ಉದ್ದೇಶದಿಂದ ಸಿದ್ದರಾಮಯ್ಯ ಅವರು ಮಾಡಿರುವಂತ ಕೆಲಸಗಳನ್ನ ತಿರ್ಚೋದಕ್ಕೋಸ್ಕರ ಅವರ ಅವ್ರಿಗಿರುವಂತ ಪಾಪ್ಯುಲಾರಿಟಿನ ಸಹಿಸೋದಕ್ಕಾಗದೆ ಸಿದ್ದರಾಮಯ್ಯ ಅವರ ಒಂದು ಭಾವಚಿತ್ರವನ್ನ ಹಾಕೊಂಡು ಅದನ್ನ ಅವರ ಮನಸ್ಸಿಗೆ ಇಚ್ಛೆ ಬಂದಿರೋ ರೀತಿನಲ್ಲಿ ಅದನ್ನ ತಿರುಚಿ ಸೊ ಇವತ್ತು ಅದು ಸಿದ್ದರಾಮಯ್ಯ ಅವರ ನಿಜ ಕನಸುಗಳು ಅಂತ ಹೇಳಿ ಪುಸ್ತಕವನ್ನ ಮಾಡಕ್ ಹೊರಟಿದ್ದಾರೆ ಆಮೇಲೆ ಅಲ್ಲಿರೋರೆಲ್ಲ ಕೂಡ ಅದು ವಿವಾದಾತ್ಮಕ ವ್ಯಕ್ತಿಗಳೇ ಇಡೀ ಆಹ್ವಾನ ಪತ್ರಿಕೆನಲ್ಲಿ ತಾವು ನೋಡ್ಬೋದು ಸೊ ರೋಹಿತ್ ಚಕ್ರತೀರ್ಥ ಆಗಿರ್ಬೋದು ಅಥವಾ ಇನ್ನೊಂದಿಬ್ರ ಮೇಲೆ ಆಗಿರ್ಬೋದು ಅವ್ರ ಮೇಲೆಲ್ಲ ಪ್ರಕರಣಗಳಿದಾವೆ ನಾಡ ಗೀತೆಯನ್ನ ತಿರುಚಿದ ಪ್ರಕರಣ ಅವ್ರ ಮೇಲಿದೆ ಸೊ ಇಲ್ಲಿ ಒಂದು ಕ್ರಿಮಿನಲ್ ಆಂಗಲ್ ನ ಕೊಟ್ಟು ಸಿದ್ದರಾಮಯ್ಯ ಅವರು ಒಂದು ಸಮುದಾಯಕ್ಕೆ ನೆರವು ಕೊಟ್ಟಿದ್ದಾರೆ ಅಥವಾ ಅವ್ರು ಏನ್ ಸುಳ್ಳು ಹೇಳ್ತಾ ಇದಾರಲ್ಲ PFI STPI ಪ್ರಕರಣಗಳನ್ನ ವಾಪಸ್ ತಗೊಂಡಿದ್ದಾರೆ ಅಂತ ಸೊ ಅದ್ರೊಳಗೆ ಕೂಡ ದಾಖಲೆಗಳಿಲ್ಲ ಅದನ್ನು ನಾವು RTIಯಲ್ಲಿ ತಗೊಂಡಿದೀವಿ ಸಿದ್ದರಾಮಯ್ಯ ಅವ್ರ ಸರ್ಕಾರ ಯಾವುದೇ ಇದನ್ನ ಪ್ರಕರಣಗಳನ್ನ ತಗೊಂಡಿಲ್ಲ ಅಂತ ಹೋಮ್ ಡಿಪಾರ್ಟ್ಮೆಂಟೇ ಕೊಟ್ಟಿದೆ
ಸೊ ಈ ರೀತಿ ಜನರನ್ನ ಕೋಮು ಭಾವನೆಗಳ ಮೇಲೆ ಕೆರಳಿಸಬೇಕು, ಸಿದ್ದರಾಮಯ್ಯ ಅವರು ಒಂದು ಹಿಂದುತ್ವದ ವಿರೋಧಿ ಅನ್ನೋ ರೀತಿಯಲ್ಲಿ ತೋರಿಸಬೇಕು ಅನ್ನೋ ಒಂದು ದುರುದ್ದೇಶ ಇದ್ರಿಂದ ಅಡಗಿದೆ. ಹೌದು ಸರ್, ಈಗ ನಾವು ನೋಡಿದ್ದೇವೆ ಸರ್, ರಾಜಕೀಯ ಪಕ್ಷ ಅಂದ್ರೆ ಆರೋಗ್ಯವಾಗಿ ಚರ್ಚೆ ಆಗ್ಲಿ ಪರ ವಿರೋಧ ಸಹಜ, ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಸಾಕಷ್ಟು ರೀತಿ ಟ್ರೋಲ್ ಆಗ್ತಿರುತ್ತೆ, ಬಟ್ ಅದು ಬೇರೆ. ಬಟ್ ಇದು ಪುಸ್ತಕನೇ ರಿಲೀಸ್ ಮಾಡುವಂಥದ್ದು ನಿಜಕ್ಕೂ ಒಳ್ಳೆ ಬೆಳವಣಿಗೆ ಅಂತಾನಾ ಇದು? ಇಲ್ಲ ಇಲ್ಲ, ಈ ರೀತಿಯ ಇದು ಇಡೀ ರಾಜಕೀಯ ಇದರಲ್ಲಿ ಯಾರು ಕೂಡ ಈ ರೀತಿ ಮಾಡ್ಕೊಂಡ್ ಬಂದಿಲ್ಲ. ಕೆಲವು ಸರ್ಕಾರಗಳ ಹಗರಣಗಳ ಬಗ್ಗೆ ಏನು ವೈಫಲ್ಯಗಳಿದಾವೆ ಅದ್ರ ಬಗ್ಗೆ ನೀವು ಹೇಳದಂಗೆ ಪುಸ್ತಕಗಳನ್ನ ಮಾಡಿದೀವಿ, ಅವರು ಮಾಡಿದರೆ ಎಲ್ಲರೂ ಮಾಡ್ತಾರೆ. ಆದ್ರೆ ಈ ರೀತಿ ಸುಳ್ಳುಗಳನ್ನ ಸತ್ಯ ಮಾಡುವಂತ ಇವತ್ತು ಟಿಪ್ಪು ಸುಲ್ತಾನ್ ವಿಚಾರದಲ್ಲೇ ಆಗಿರ್ಬೋದು, ಏನ್ ಇತಿಹಾಸ ಇದೆ, ಇತಿಹಾಸವನ್ನೇ ಬದಲಾಯಿಸುವಂತ ಒಂದು ದುಷ್ಟತನಕ್ಕೆ ಇವ್ರು ಕೈ ಹಾಕಿದ್ದಾರೆ. ಈ ರೀತಿ ಕಲ್ಚರಲ್ ಡ್ಯಾಮೇಜ್ಗೆ ಹೋಗ್ಬಾರ್ದು ಯಾರು ಕೂಡ. ಸೊ ಇವತ್ತು ಸಿದ್ದರಾಮಯ್ಯ ಅವ್ರ ವ್ಯಕ್ತಿತ್ವವನ್ನ, ಅವರ ಏನಾದ್ರೂ ಹಗರಣಗಳಿದ್ರೆ ಅಥವಾ ಏನಾದ್ರೂ ತಪ್ಪು ಮಾಡಿದ್ರೆ ಅದನ್ನ ಪ್ರಶ್ನೆ ಮಾಡ್ಲಿ, ರಾಜಕೀಯವಾಗಿ ಟೀಕೆ ಮಾಡ್ಲಿ. ಸೊ ಒಬ್ಬ ಉನ್ನತ ಶಿಕ್ಷಣ ಸಚಿವ ಒಂದು ಲೋ ಸ್ಟ್ಯಾಂಡರ್ಡ್ಗೆ ಇಳ್ದಿರೋದು ನಿಜಕ್ಕೂ ಇದು ವಿಷಾದನೀಯ. ಸೊ ಅಂತವ್ರು ಬಂದು ಈ ಪುಸ್ತಕವನ್ನ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿ ಟ್ವೀಟ್ ಮಾಡುವಂತದ್ದಾಗಿರ್ಬೋದು. ಈಗ ಅವ್ರದೇ ಅಸಿಸ್ಟೆಂಟ್ ಪ್ರೊಫೆಸರ್ ಹಗರಣಗಳಾಗಿದಾವೆ, ಅದನ್ನ ಅಶ್ವತ್ಥನಾರಾಯಣ್ ಕನಸು ಅಂತ ಹೇಳಕ್ಕಾಗುತ್ತಾ? ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಸೊ ಅವರ ಸರ್ಕಾರದ ಅನೇಕ ಹಗರಣಗಳಿದಾವೆ, ಹಾಗಾದ್ರೆ ಅದೆಲ್ಲ ಅವರ ಕಣ್. ಇವಾಗ ಇವರು ರೆಸಾರ್ಟ್ ಕರ್ಕೊಂಡು ಹೋಗಿದ್ರಪ್ಪ ಅಶ್ವತ್ಥನಾರಾಯಣ್ ಅವ್ರು 17 ಜನನ. ಸೊ ಈ ಬಾಂಬೆ ರವಿ, ಫೈಟರ್ ರವಿ ಇವರೆಲ್ಲ ಅಶ್ವತ್ಥನಾರಾಯಣ್ ಜೊತೆನೆ ಟಚ್ ಅಲ್ಲಿ ಇದ್ದಿದ್ದು. ಅಲ್ಲ ಬಟ್ ಸರ್, ಈಗ ಅವಕಾಶ ಕೊಟ್ರೆ ಗಲಾಟೆ ಗದ್ದಲ ಆಗ್ಬೋದು ಅಂತ? ಖಂಡಿತವಾಗ್ಲೂ ಇವತ್ತು ಸಿದ್ದರಾಮಯ್ಯ ಅವರಿಗೆ ಅಪಾರವಾದಂತಹ ಅಭಿಮಾನಿಗಳಿದ್ದಾರೆ, ಅದರೊಳಗೆ ಕಾಂಗ್ರೆಸ್ ಪಕ್ಷದ ಅನೇಕ ಮುಖಂಡರುಗಳು ನಿನ್ನೆಯಿಂದನು ಕೂಡ ಇದ್ರ ಬಗ್ಗೆ ಫೋನ್ಗಳನ್ನ ಕರೆಗಳನ್ನ ಮಾಡ್ತಿದ್ದಾರೆ. ಇವತ್ತು ನಾನು ಪೊಲೀಸ್ನವ್ರಿಗೆ ನಿನ್ನೆ ದೂರನ ಕೊಡ್ಬೇಕಾದ್ರೆ ಕೂಡ ಅದನ್ನೇ ಹೇಳಿದ್ದು, ಇದಕ್ಕೆ ಕೌಂಟರ್ ಆಗಿ ಪ್ರತಿಭಟನೆಗಳು ಆಗ್ತವೆ. 1000ಕ್ಕೂ ಹೆಚ್ಚು ಜನ ಸೇರಿದ್ರು ಸೇರ್ಬೋದು, ಅದನ್ನ ಯಾವ ರೀತಿ ನಿಯಂತ್ರಣ ಮಾಡ್ತೀರಾ ಅದು ನಿಮಗ್ ಬಿಟ್ಟಿದ್ದು. ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆಗುವಂತ ಸಂಭವಗಳು ಹೆಚ್ಚಿದಾವೆ. ಆದ್ರಿಂದ ಇದನ್ನ ಮುನ್ನೆಚ್ಚರಿಕೆ ಕ್ರಮವಾಗಿ ತಾವು ಏನು ನಿರ್ಧಾರ ತಗೊಂತೀರಾ ತಗೊಳ್ಳಿ ಅಂತ ಹೇಳಿ ಪೊಲೀಸ್ನವ್ರಿಗೆ ಕೊಟ್ಬಿಟ್ಟು ಬಂದಿದ್ವಿ. ಈಗ ಸ್ವತಃ ಅಶ್ವತ್ಥನಾರಾಯಣ ಅವರೇ ಭಾಗಿಯಾಗ್ತಿರೋದ್ರಿಂದಾಗಿ ಸರ್ಕಾರ ಕೂಡ ಸರ್ಕಾರದ ಒಂದು ಪ್ರಾಯೋಜಕತ್ವದಲ್ಲಿ ನಡೀತಾ ಇದೆ ಅಂತ ಅನ್ಸುತ್ತ? ಸರ್ಕಾರದ ಮತ್ತೆ ಬಿಜೆಪಿ ಪಕ್ಷದ ಪ್ರಾಯೋಜನೆ ಇದ್ರಲ್ಲಿ ಇದ್ದೇ ಇದೆ. ಬಿಜೆಪಿಗೆ ಅವ್ರದೇ ಆದಂತ ಸಂಘ ಪರಿವಾರಕ್ಕೆ ಸುಮಾರು ಈ ತರ ಸರೋಗೇಟ್ ಸಂಘಟನೆಗಳಿದಾವೆ. ಸೊ ಇವ್ರು ಯಾರು ಕೂಡ ಬಿಜೆಪಿಯನ್ನ ಟೀಕೆ ಮಾಡುವಂತವ್ರು ಇಲ್ಲ ಅಲ್ಲಿ ಬರುವಂತವ್ರು. ಸೊ ಇದನ್ನ ಅಶ್ವತ್ಥನಾರಾಯಣ ಅವರು ಮತ್ತು ಬಿಜೆಪಿನೇ ಪ್ರಾಯೋಜನೆ ಮಾಡಿ ಸೊ ಈ ರೀತಿಯಾದಂತ ಪುಸ್ತಕವನ್ನ ಹೊರಗಡೆ ತಂದು ಅದನ್ನ ಬಿಡುಗಡೆ ಮಾಡ್ತಿರ್ತಿದ್ರೆ, ಸೊ ಅವರೆಲ್ಲರೂ ನೇರವಾಗಿ ಬಿಜೆಪಿ ಜೊತೆ ಗುರುತಿಸ್ಕೊಳ್ದೇ ಇದ್ರು ಬಿಜೆಪಿಯ ಒಂದು ಪ್ರಪಗೆಂಡಾ ಟೀಮ್ ನಲ್ಲಿ ಅವರೆಲ್ಲರೂ ಕೂಡ ಇದಾರೆ. ಬಿಜೆಪಿನೇ ಇದಕ್ಕೆ ನೇರವಾಗಿ ಫಂಡಿಂಗ್ ಮಾಡ್ತಾ ಇದೆ. ಅಲ್ಲ ಬಟ್ ಎಲ್ಲೊಂದ್ ಕಡೆ ಸಿದ್ದರಾಮಯ್ಯ ಅವ್ರನ್ನ ಹಿಂದೂ ವಿರೋಧಿ ಅಂತ ಹೇಳಿ ಚುನಾವಣೆಯಲ್ಲಿ ಹಿಂದುತ್ವದ ಅಜೆಂಡಾ ಈ ರೀತಿಯಾಗಿ ಲೆಕ್ಕಾಚಾರ ಇರುತ್ತೆ ಅಂತ? ಖಂಡಿತವಾಗ್ಲೂ, ನಳಿನ್ ಕುಮಾರ್ ಅವ್ರ ಕಟೀಲ್ ಕೊಟ್ಟಿರುವಂತ ಹೇಳಿಕೆನೆ ನೋಡಿ. ಹೌದು, ನೀವು ರಸ್ತೆ ಗುಂಡಿನಲ್ಲಿ ಬಿದ್ದು ಜನ ಸಾಯ್ತಾ ಇದಾರೆ ಅದು ಅವ್ರಿಗೆ ಸಣ್ಣ ವಿಚಾರ ಅಂತೆ. ಅದ್ರ ಬಗ್ಗೆ ನೀವು ಚರ್ಚೆ ಮಾಡಕ್ ಹೋಗ್ಬೇಡಿ. ನೀವು ಮಾಡ್ಬೇಕಾಗಿರೋದು ಲವ್ ಜಿಹಾದ್ ಬಗ್ಗೆ ಚರ್ಚೆ ಮಾಡಿ, ಇಲ್ಲಿರುವಂತ ಮುಸಲ್ಮಾನರ ಬಗ್ಗೆ ಚರ್ಚೆ ಮಾಡಿ ಅಂತಾರೆ. ನಿನ್ನೆ ಪ್ರಜಾವಾಣಿ ಪತ್ರಿಕೆನಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ ಕೌಶಲ್ಯ ಕರ್ನಾಟಕ ಇಲಾಖೆಯಿಂದ. ಕುವೈತ್ ನಲ್ಲಿ ವೈದ್ಯರಿಗೆ ಕೆಲಸ ಖಾಲಿ ಇದೆ. ಕುವೈತ್ ಒಂದು ಇಸ್ಲಾಂ ದೇಶ. ಹೌದು, ನಾವು ನಮ್ದೇ ಯಾವ್ದು ಕಾಂಗ್ರೆಸ್ ಸರ್ಕಾರ ಇರ್ಬೋದು ಅಥವಾ ಬೇರೆ ಯಾವ್ದಾದ್ರು ಸರ್ಕಾರ ಈ ರೀತಿ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ರೆ ಇಷ್ಟೊತ್ತು ಬೀದಿಗೆ ಇಳಿದು ಬಿಟ್ಟಿರೋರು. ಹೌದು ಹೌದು ಹೌದು. ಸೊ ಇವತ್ತು ಅವ್ರದೇ ಇದ್ರಲ್ಲಿ ಕುವೈತ್ ನಲ್ಲಿ ಕೆಲಸ ಮಾಡಕ್ ಹೋಗಿ ಅಂತ ಇವ್ರು ಅಡ್ವರ್ಟೈಸ್ಮೆಂಟ್ ಹಾಕ್ತಾರೆ. ಅದು ಯಾವ್ರಿ, ಅದು ಓಲೈಕೆ ಅಲ್ವಾ? ಮುಸ್ಲಿಂ ರಾಷ್ಟ್ರಕ್ಕೆ ಇವ್ರು ಕಳಿಸ್ತಾ ಇಲ್ವಾ? ಸೊ ಆ ರೀತಿ ಇವ್ರಿಗೆ ಒಂದು ವಿಚಾರಗಳು, ಇವರ ಹಗರಣಗಳು ಜನರ ಕಣ್ಮುಂದೆ ಇದೆ. ದಿನನಿತ್ಯ ನೀವು ಮಾತಾಡ್ತಾನೆ ಇದ್ದೀರಾ, ನಿಮ್ ಮಾಧ್ಯಮಗಳಲ್ಲಂತೂ ಬರ್ತಾನೆ ಇದೆ. ನೀವು ಸ್ಯಾಂಟ್ರೋ ರವಿ ಪ್ರಕರಣದಲ್ಲಿ ಇವ್ರು ಯಾರ್ಯಾರು ಹೋಮ್ ಮಿನಿಸ್ಟರ್, ಸಿಎಂ, ಆಮೇಲೆ ಇವರು ಅಶೋಕ್ ಎಲ್ಲರೂ ಕೂಡ ನೇರವಾಗಿ ಅವ್ರ ಜೊತೆಗಿದ್ದಾರೆ. ಎಸ್ ಟಿ ಸೋಮಶೇಖರ್, ಸೊ ಇಂತ ಪಿಂಪ್ಗಳ ಜೊತೆಗೆ ಇವ್ರು ವ್ಯವಹಾರ ಮಾಡುವಂತವ್ರು. ಇದನ್ನ ಮುಚ್ಚಿಟ್ಕೊಳ್ಳೋದಕ್ಕೆ ಹಿಂದುತ್ವದ ಮೊರೆ ಹೋಗ್ತಾರೆ, ಧರ್ಮಕ್ಕೆ ಇವರು ಅವಹೇಳನ ಮಾಡ್ತಿದ್ದಾರೆ ಅಷ್ಟೇ. ಸಿದ್ದರಾಮಯ್ಯ ಅವ್ರ ವ್ಯಕ್ತಿತ್ವವನ್ನ ಇವ್ರು ಪ್ರಶ್ನೆ ಮಾಡಕ್ ಆಗಲ್ಲ. ಸರ್ ಸರ್, ಕೊನೆದಾಗ ಬಟ್ ಕಾನೂನು ಹೋರಾಟ ಮುಂದುವರಿಯುತ್ತೆ ಹಾಗಾದ್ರೆ ತಮ್ಮ ಕಡೆಯಿಂದ? ಕಾನೂನು ಹೋರಾಟ ಮುಂದುವರಿಯುತ್ತೆ. ಪುಸ್ತಕ ಬಿಡುಗಡೆಯಾಗಿ ಪುಸ್ತಕದಲ್ಲಿ ಇರುವಂತ ಅಂಶಗಳು, ಅದರಲ್ಲಿ ಸುಳ್ಳು ಮತ್ತೆ ಕಲ್ಪಿತ ವಿಚಾರಗಳೇನಾದ್ರು ಇದ್ರೆ ಅದ್ರ ವಿರುದ್ಧ ನಾವು ಇಂಜೆಕ್ಷನ್ ಆಗುತ್ತಾ ಹೋಗ್ತೀವಿ. ಎಸ್ ಎಸ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್ ಮಾತಾಡೋದಕ್ಕೆ. ಸೂರ್ಯ ಮುಕುಂದ್ರಾಜ್ ಅವರು ಅವರೇ ಸ್ವತಃ ಈಗ ದೂರು ಕೊಟ್ಟಿದ್ದು. ನೋಡಿ, ಸರ್ಕಾರದ ವೈಫಲ್ಯಗಳು ಅಥವಾ ಅವರ ಹಗರಣಗಳು ಏನಾದರೂ ಇದ್ದರೆ, ಭ್ರಷ್ಟಾಚಾರ ಇದ್ದರೆ ಆರೋಗ್ಯಕರವಾಗಿ ಚರ್ಚೆ ಬೇಕಾದ್ರೂ ಮಾಡಲಿ, ಪುಸ್ತಕ ಅವರು ಬಿಡುಗಡೆ ಮಾಡಲಿ. ಈ ಹಿಂದೆಯೂ ಕೂಡ ಬಿ ಜೆ ಪಿ ವಿರುದ್ಧವಾಗಿ ಕಾಂಗ್ರೆಸ್ ಕೂಡ ಸಾಕಷ್ಟು ಪುಸ್ತಕಗಳನ್ನು ಬಿಡುಗಡೆ ಮಾಡಿದೆ. ಆದರೆ ವೈಯಕ್ತಿಕವಾದಂಥ ಟೀಕೆ ಇದೆ ಅಲ್ವಾ, ಅದು ಅವರ ಅಭಿಮಾನಿಗಳಿಗೆ, ಕಾರ್ಯಕರ್ತರಲ್ಲಿ ಸಹಜವಾಗಿ ನೋವುಂಟು ಮಾಡುತ್ತೆ. ಹಾಗಾಗಿ ಪ್ರತಿಭಟನೆ ನಡೀಬೋದು ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ಕೊಡುತ್ತಿದ್ದಾರೆ, ಅವಕಾಶವನ್ನು ಕೊಡಬಾರ್ದು ಅಂತ ಹೇಳಿದ್ದಾರೆ.